사람이 없었을 만한 목표를 따라 우리 대신으로 만나는 중입니다. 여러분, sir, pretty in the swagata nimge nama blank cinema tanadinda. Please put your hands together once more. A hearty welcome to you, sir. I request you to be seated. ದಯವಿಟ್ಟು ಆಸಿನ್ ರಾಬಿಕಾಗೆ ಕೇಳ್ತಾ ಇದ್ದೀನಿ. ನಮ್ಮ ಸಿನಿಮಾಗೆ ವಿಶ್ ಮಾಡ್ಲಿಕ್ಕೆ, ನಮ್ಗೆ ಹಾರೈಕೆಗಳನ್ನ ನೀಡೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರೀತಿಯಿಂದ ಸ್ವಾಗತ ಸರ್. ದಯವಿಟ್ಟು ಆಸೀನರಾಗಬೇಕಾಗಿ ಕೇಳ್ಕೊತಾ ಇದ್ದೀನಿ. ಸಿನಿಮಾದಲ್ಲಿ ಇಡೀ ದೇಶವನ್ನ ಮನರಂಜಿಸಿ ವಿಲನ್ ಬರೀ ಕ್ಯಾರೆಕ್ಟರ್ ಅಲ್ಲಿ, ಹಾರ್ಟ್ ಅಲ್ಲಿ ಸಖತ್ತು ಸಖತ್ ಸಖತ್ ಡೌನ್ ಟು ಅರ್ತ್ ನೇಚರ್ ಇರುವಂತಹ ನಮ್ಮ ಗರುಡರಾಮ್ ಸರ್, ದಯವಿಟ್ಟು ಈ ಒಂದು ಮೂವಿ ಬಗ್ಗೆ ಅಂಡ್ ಅಟ್ ದಿಸ್ ಟೈಮ್ ವಾಟ್ ಆರ್ ಯು ಫೀಲಿಂಗ್? ಸೊ ಪ್ಲೀಸ್ ವಿ ರಿಕ್ವೆಸ್ಟ್ ಯು ಟು ಡೂ ಇಟ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರೋರ್ಗೂ ಮತ್ತೆ ಮಾಧ್ಯಮ ಮಿತ್ರರಿಗೂ ಮೀಡಿಯಾ ಅವ್ರಿಗೆ ಒಂದ್ಸಲಿ ಕಾಲ್ ಬಂದಿತ್ತು. ಸುಹಾಸ್ ಮಾಡಿದ್ದ ಫೋನು. ಸುಹಾಸ್ ಮತ್ತೆ ವೀಣಾ ಈ ತರ ಮೀಟ್ ಮಾಡ್ಬೇಕು ಸರ್, ಏನೋ ಮಾತಾಡ್ಬೇಕು ಸಿನಿಮಾ ಬಗ್ಗೆ ಅಂತ. ಸರಿ ಅಂತ ಏನಿರ್ಬೋದು ಅಂತ ಹೋದ್ರೆ ಒಂದ್ ಹಾಡಾಡ್ಬೇಕು ನೀವು. ಏನಪ್ಪ ಅದ್ರ ಗಂಧ ಗಾಳಿ ಏನು ಗೊತ್ತಿಲ್ಲ, ನೀನ್ ನನಗೆ ಹೇಳ್ತಾ ಇದೆಯಲ್ಲ ಹಾಡು ಅಂತ. ಇಲ್ಲ ವಾಯ್ಸ್ ಬೇಕು. ಅದ ಹಾಡ್ತರ ಇಲ್ಲ ಸರ್, ಒಂಥರ ಆಡ್ಯಾದು ಆತರ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರತ್ತೆ ಅಂತ. ಸರಿ ಅನ್ನೋ ಫಸ್ಟ್ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಬೇಡ ಅನ್ಕೊಂಡು ಐತೆ. ಮತ್ತೆ ಹುಡುಗ ನಲ್ಲಿ ಒಂದು ಪೊಟೆನ್ಶಿಯಲ್ ಕಾಣಿಸ್ತು. ಈ ಹುಡುಗ ಇಷ್ಟೆಲ್ಲ ಕಷ್ಟ ಬೀಳ್ತಾನೆ, ಇಷ್ಟೊಂದು ಒಲಿವಿದೆ ಸಿನಿಮಾ ಬಗ್ಗೆ, ಈ ಸಿನಿಮಾ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡು ಮಾಡ್ತಾ ಇದ್ದಾನೆ, ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ದಿರ ಬಂದಿದ್ದಾನೆ ಹೊಸ್ಪ ಅಂತ ಗೊತ್ತಾದ್ಮೇಲೆ ಒಂದು ಟೂ ಡೇಸ್ ಟೈಮ್ ತಗೊಂಡು ಸರಿ ಅನ್ಬಿಟ್ಟು ಒಪ್ಕೊಂಡೆ. ಆಮೇಲೆ ಅನ್ಸ್ತು ಹೊಸೊಬ್ರಿಗೆ ಈ ತರ ಒಂದು ಕನ್ನಡ, ನಮ್ ಕನ್ನಡ ಇಂಡಸ್ಟ್ರಿಗೆ ಹೊಸೊಬ್ರು ಒಂದ್ ಟ್ಯಾಲೆಂಟ್ ಇದೆ ಅನ್ಸ್ತು. ಒಂದ್ ನಂಬಿಕೆ ಇತ್ತು ಅಂದ್ಮೇಲೆ ಇವನು ಈ ಹುಡುಗ ಮುಂದೆ ಬರ್ತಾನೆ ಅಂತ ಅನ್ಸ್ತು. ಸೊ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡೋದ್ರಿಂದ ಸ್ವಲ್ಪ ಒಳ್ಳೇದಾಗತ್ತೆ. ನಮ್ ಕೈಲಿ ಏನಾಗ್ಬೋದೋ ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ದೆ. ನೆಕ್ಸ್ಟ್ ಒಂದು ಸರ್ ಇದಕ್ಕೊಂದು ವಾಯ್ಸ್ ಬೇಕಾಗತ್ತೆ ನಿಮ್ದು ಸರ್ ಅಂತ. ಸರಿ ಆಯ್ತು ಬಿಡಪ್ಪ ಮಾಡ್ತೀನಿ ಅಂತ ಹೇಳ್ದೆ. ಒಂದು ಪ್ರಾಡಕ್ಟ್ ಚೆನ್ನಾಗ್ ಬರ್ಬೇಕು. ಪ್ರಾಡಕ್ಟ್ ಚೆನ್ನಾಗ್ ಬಂದ್ಮೇಲೆ ಜನ ಅದನ್ನ ತೀರ್ಕ ಕೊಡ್ತಾರೆ. ಫಸ್ಟ್ ನಿನ್ಗೆ ರಿಸಲ್ಟ್ ಬರೋದು ಮೀಡಿಯಾಯಿಂದ. ಅವರು ಗುರುಗಳು ಇದ್ದಂಗೆ, ಗುರುಗಳು ಸ್ಟೂಡೆಂಟ್ಸ್ ಏನೋ ತಪ್ಪು ಮಾಡಿದ್ರೆ ತಿದ್ದಿ ಇಲ್ಲ ಇದು ಸರಿ ಇದು ಅಂತ ಹೇಳ್ತಾರೆ. ಅವ್ರಿಗೆ ನೀನು ಕರೆಕ್ಟ್ ಆಗಿದ್ದಾಗ ಅವ್ರು ಕರೆಕ್ಟ್ ಮಾರ್ಗದಲ್ಲಿ ಇಡ್ತೀಯ, ಪ್ರಾಡಕ್ಟ್ ಚೆನ್ನಾಗಿ ಬರುತ್ತೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಅವನು ಆಕ್ಚುಲಿ ಈಗ ಫ್ಯಾನ್ ಅಂತವನೆ, ಮೊದಲು ಪವನ್ ಲೂಸಿಯ ಪವನ್ ಫ್ಯಾನ್ ಅಂದ, ಖುಷಿ ಆಯ್ತು. ನೆಕ್ಸ್ಟ್ ಪ್ರಶಾಂತ್ ನಿಲ್ ಫ್ಯಾನ್ ಸರ್ ಅಂದ. ಒಂದ್ಸಲ ಅದಕ್ಕೂ ಒಂದು ಅರ್ಥ ಇತ್ತು, ಏನು ಒಂದು ಎಕ್ಸ್ಪೀರಿಯನ್ಸ್ ಇಲ್ದಿರೋ ಬಂದಿದ್ದೀನಿ ಸರ್ ಹಿಂಗ್ ಮಾಡ್ಬೇಕು ಅಂತ. ಈ ತರ ಇಂಜಿನಿಯರಿಂಗ್ ಮಾಡಿದೆ ಸರಿ ಅಂತ. ಆಮೇಲೆ ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಅನ್ಸ್ತು ನನಗೆ ಪರವಾಗಿಲ್ಲಪ್ಪ ಅಂತ. ಆಮೇಲೆ ಈಗ ನನ್ ಫ್ಯಾನ್ ಅಂದ, ಖುಷಿ ಆಯ್ತು. ಕೇಳ್ದೆ ಯಾವಾಗಪ್ಪ ದಾಡಿ ತೆಗಿಸ್ತೀಯಾ, ಏನಕ್ಕೆ ಗಾಡಿ ಬಿಟ್ಟಿದ್ದೀನಿ. ಅವನ್ ಯಾರೋ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇವ್ನು ಊರಲ್ಲಿ ಇದನ್ನಂತ ಅಲ್ಲಿ ಮಾತ್ರ ಕಟ್ ಮಾಡಿಸೋದಂತೆ, ಹೋಗಕ್ಕಾಗಿಲ್ಲಂತೆ ಸಿನಿಮಾ ರಿಲೀಸ್ ಆದ್ಮೇಲೆ ಹೋಗ್ತೇನೆ ಅಂತ. ನಾನು ಕೇಳ್ದೆ ಯಾಕಪ್ಪ ಇಲ್ಲಿ ಕತ್ರಿಗಳು ಇಲ್ವಾ ಅಲ್ಲೇ ಬೇಕಾ ನಿಮ್ಗೆ. ಎಸ್ ಸರ್, ಈಗ ಸದ್ಯಕ್ಕೆ ಇನ್ನೊಂದ್ ಸ್ವಲ್ಪ ಕ್ಷಣ ನಮ್ ಜೊತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು ನಿಮ್ಗೆ. ನಮ್ಮ ಬ್ಲಾಂಕ್ ಸಿನಿಮಾ ತಂಡದಿಂದ ನಿಮಗೆ ಪ್ರೀತಿಯಿಂದ ಒಂದು ನೆನಪಿನ ಕಾಣಿಕೆನ ದಯವಿಟ್ಟು ನಮ್ಮ ಪ್ರೊಡ್ಯೂಸರ್ ಕೊಡ್ಬೇಕಾ ಕೇಳ್ಕೊತಾ ಇದೀನಿ. ಶ್ರೀಯುತ ಮಂಜುನಾಥ ಪ್ರಸನ್ನ ಸರ್, ದಯವಿಟ್ಟು ಈ ಒಂದು ನೆನಪಿನ ಕಾಣಿಕೆನ ಗರುಡ ಸರ್ ಕೊಡ್ಬೇಕಾ ಕೇಳ್ಕೊತಾ ಇದೀನಿ. ಇದಾದ ನಂತರನೇ ಟೈಟಲ್ ಕಾರ್ಡ್ ನ ಲಾಂಚ್ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಇಟ್ಕೋಬೇಕಾಗಿ ಕೇಳ್ಕೊತಾ ಇದೀನಿ. ಸೊ ಪ್ಲೀಸ್ ಬಿ ಸೀಟೆಡ್. ಟೈಟಲ್ ಕಾರ್ಡ್ ಲಾಂಚ್ ಮಾಡೋದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಎಕ್ಸಲೆಂಟ್ ಆಕ್ಟರ್ ಗರುಡರಾಮ್ ಸರ್. ಸೊ ಚೇರ್ಸ್ ನ ರಿಮೂವ್ ಮಾಡೋಣ. ಸೊ ವಿಲ್ ರಿಮೂವ್ ಆಲ್ ದಿ ಚೇರ್ಸ್. ಸದ್ಯಕ್ಕೆ ಗರುಡ ಸರ್ ದಯವಿಟ್ಟು ಟೈಟಲ್ ಲಾಂಚ್ ಮಾಡಬೇಕು. ಇದಾದ ನಂತರ ಅಂಡ್ ಇನ್ನೊಂದು
ನಮಸ್ಕಾರ ಎಲ್ಲರಿಗೂ. ಸೊ ಒಂದೇ ಕಾರ್ಯಕ್ರಮಕ್ಕೆ ಆಕ್ಟ್ ಮಾಡಿ ಒಂದೇ ಕಾರ್ಯಕ್ರಮಕ್ಕೆ ನಿರೂಪಣೆ ಮಾಡೋದ್ರೆ ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಈ ಸಿನಿಮಾದಲ್ಲಿ ದ್ವಿತೀಯ ಅನ್ನೋ ಪಾತ್ರ ಮೇಜರ್ ಕ್ಯಾರೆಕ್ಟರ್ ಮಾಡಿದೀನಿ ಅಂಡ್ ನಿರೂಪಕಿ ಆಗುವುದೀನಿ. ಸರ್ ಮೈಕ್ ಬಿಡಕ್ಕೆ ಮನ್ಸಿಲ್ಲ ಸರ್. ಲ್ಯಾಂಡ್ ಒಂದು ಒಳ್ಳೆ ವಿಭಿನ್ನವಾದ ಟೈಟಲ್ ಜೊತೆಗೆ ವಿಭಿನ್ನವಾದ ಕತೆ, ಒಂದು ಮೇಲ್ ನೋಡಿದಾಗ ಒಂದು ಸ್ವಲ್ಪ ಲೂಸಿಯಾದ ಒಂದು ಫ್ಲೇವರ್ ಕಾಣಿಸ್ತದೆ, ಯಾವ ರೀತಿಯ ಸಿನಿಮಾ ಹೇಗೆ? ಸೊ ಬೇಸಿಕಲಿ ಡೆಫಿನೆಟ್ಲಿ ಐ ಅಗ್ರಿ ವಿತ್ ದಟ್. ನಾನು ಬೇಸಿಕಲಿ ಬಂದುಬಿಟ್ಟು ಪವನ್ ಕುಮಾರ್ ಸರ್ ಅವರ ಲೈಕ್ ಅಡ್ಮೈರರ್ ಬೇಸಿಕಲಿ ನಾನು ಮೊದಲಿಂದ ಕೂಡ. ಸೊ ಅದೆಲ್ಲೋ ನನಗೆ ಒಂದು ಕಡೆ ಇನ್ಸ್ಪೈರ್ ಆಯಿತು. ಆ್ಯಂಡ್ ನನ್ನ ಫ್ರೆಂಡ್ಸಲ್ಲಿ ಲೈಕ್ ಏನೋ ಒಂದು ಪಾಯಿಂಟಲ್ಲಿ ಯಾವುದೋ ಒಂದು ಲೈನ್ ಕನೆಕ್ಟ್ ಆಯಿತು ನನ್ನ ಸ್ಟೋರಿ ಮಾಡಲಿಕ್ಕೆ. ಸೊ ಒಂದು ಡಿಫ್ರೆಂಟಾಗಿ ಏನಾದ್ರು ಒಂದು ಕಾನ್ಸೆಪ್ಟ್ ಮಾಡಲೇಬೇಕಂತ ಅಂದ್ಬಿಟ್ಟು ವಿಚ್ ಸ್ಟಾರ್ಟೆಡ್ ಒಂದು ಸ್ಕ್ರ್ಯಾಚಿಂದ ಇಟ್ಕೊಂಡ್ಬಿಟ್ಟು. ಸೊ ಇದರಲ್ಲಿ ಡೆಫಿನೆಟಾಗಿ ಎಲ್ಲ ಥರ ಶೇಡ್ಸ್ನ ನಾವು ಇದು ಮಾಡಿದ್ದೀವಿ. ಇನ್ ದ ಸೆನ್ಸ್ ಲೈಕ್ ಅದು ಹಾರರ್ ಆಗಿರ್ಬೋದು, ಇಟ್ ಹ್ಯಾಸ್ ಅ ಹಾರರ್ ಶೇಡ್, ಒಂದು ಫ್ಯಾಮಿಲಿ ಡ್ರಾಮಾ ಕೂಡ ಇದೆ, ಎವ್ರಿಥಿಂಗ್ ಲೈಕ್ ಇಟ್ಸ್ ಅ ಪ್ಯಾಕೇಜ್ ಅಂತ ಹೇಳ್ಬೋದು, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಥರ. ಹಿಂದೆ ಅದೋ ಸಿನಿಮಾಗಳು ಬಂದಿದೆ, ಇಲ್ಲಿ ಏನು ಹೊಸ್ತಾನ ಅಂತಂದ್ರೆ ಸರ್, ಯಾಕೆಂದ್ರೆ ಟೆಕ್ನಿಕಲ್ ಆಗಿರ್ಬೋದು ಅಥವಾ ಕತೆ ವೈಸ್ ಆಗಿರ್ಬೋದು ಅಥವಾ ಟ್ರೂ ಇನ್ಸಿಡೆಂಟ್ಸ್ ಇಟ್ಕೊಂಡು ಮಾಡಿರ್ಬೋದು. ನೀವು ಎಲ್ಲರೂ ಹೇಳೋ ಕಾನ್ಸೆಪ್ಟ್ಗಳನ್ನ ನೋಡಿದ್ರೆ, ನೀವು ಹೇಳಿದ್ದೆಲ್ಲ ನೋಡ್ತಿದ್ರೆ ಲೂಸಿಯಾಗೆ ಲೂಸಿಯಾ ಸ್ಟೋರಿಗೆ ಹಾರರ್ ಟಚ್ ಕೊಟ್ಟಂಗಿದೆ ಅಷ್ಟೇ. ಸೊ ಏನು ವಿಶೇಷತೆ ಇದೆ ಸಿನಿಮಾ? ಓಕೆ, ಸೊ ಏನು ವಿಶೇಷತೆ ಅಂತ ಕೇಳಿದರೆ ಇದು ಸಿನಿಮಾದಲ್ಲಿ ಇವು ಪ್ರಾಬಬ್ಲಿ ಒಂದು ಏನು ಹೇಳ್ಬೋದು ಲೆವೆಲ್ಸ್ ಆಫ್ ಡ್ರೀಮ್ಸ್ ಅಂತ ಹೇಳ್ಬೋದು. ಲೂಸಿಯಾ ಬಂದುಬಿಟ್ಟು ಒಬ್ಬ ಆರ್ಟಿಸ್ಟ್ ಇರ್ತಾರೆ, ಬೇಸಿಕಲಿ ಅವ್ರಿಗೆ ಒಂದು ಈ ಥರ ಕನ್ಸು ಇರುತ್ತೆ ಆ್ಯಂಡ್ ಈ ಟೇಕ್ಸ್ ಇಟ್ ಆಬ್ಲೆಸ್ ಅಂಡ್ ಆ ಥರ ಒಂದು ಕನ್ಸು ಥರ ಒಂದು ಇದು ಬರುತ್ತೆ. ಬಟ್ ಇದರಲ್ಲಿ ಇಟ್ ಇಸ್ ಟೋಟ್ಲಿ ಅ ಪ್ಯಾಕೇಜ್. ನೀವು ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಲೂಸಿಯಾಗ ಇದಕ್ಕೆ ಕಂಪ್ಯಾರಿಸನ್ ಅನ್ನೋದಿಲ್ಲ. ಇಟ್ಸ್ ಆಲ್ ಅಬೌಟ್ ಪರ್ಸ್ಪೆಕ್ಟಿವ್ಸ್. ಇವಾಗ ನಾನೊಬ್ಬ ಇದ್ದೀನಿ ಅಂತಂದರೆ ನನ್ನ ವರ್ಲ್ಡಿಗೆ ನಾನು ಹೀರೋ ಆಗಿರ್ತೀನಿ. ಈ ಮೂವಿಯಲ್ಲೂ ಅಷ್ಟೇ, ಬೇಸಿಕಲಿ ಯಾರು ಹೀರೋ ಹೀರೋಯಿನ್ ಅಂತ ಇಲ್ಲ. ಇಟ್ಸ್ ಆಲ್ ಅಬೌಟ್ ಕ್ಯಾರೆಕ್ಟರ್ಸ್. ಇವಾಗ ನಾನೊಬ್ಬ ಕ್ಯಾರೆಕ್ಟರ್ ಅಂತ ಅಂದರೆ ನನ್ನ ಲೈಫಲ್ಲಿ ನಾನೇ ಹೀರೋ ಆಗ್ತೀನಿ ಆಬ್ವಿಯಸ್ಸಾಗಿ. ಇನ್ನೊಬ್ಬ ನೇನಕ್ಕೆ ಹೀರೋ ಮಾಡಲಿ? ಇನ್ನೊಬ್ಬ ನನಗೆ ವಿಲನ್ ಆಗಿರ್ತಾನೆ. ಬಟ್ ಅವ್ನ ಲೈಫಲ್ಲಿ ಅವ್ನು ಹೀರೋ ಆಗಿರ್ತಾನೆ, ನಾನು ವಿಲನ್ ಆಗಿರ್ಬೋದು, ಅವ್ರು ನೀ ವಿಲನ್ ಆಗಿರಬಹುದು. ಸೊ ಅವ್ರವ್ರ ಪರ್ಸ್ಪೆಕ್ಟಿವ್ಸಲ್ಲಿ ಅವ್ರವ್ರು ಕರೆಕ್ಟ್ ಆಗಿರ್ತಾರೆ ಡೆಫಿನೆಟಾಗಿ. ಸೊ ಇದ್ರ ಮಧ್ಯೆ ಆ್ಯಂಡ್ ಡ್ರೀಮ್ ಆ್ಯಂಡ್ ರಿಯಾಲಿಟಿ ಇಟ್ಸ್ ಟೋಟ್ಲಿ ಲೈಕ್ ಟ್ರಿಪ್ಪಿಂಗ್ ಆ್ಯಂಡ್ ಕನ್ಫ್ಯೂಸಿಂಗ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಯಾವ ಹಂತದಲ್ಲಿ ಇಲ್ಲಿದೆ ಶೂಟಿಂಗ್? ಇವಾಗ ಅದೇನೆ ಕಂಪ್ಲೀಟ್ ಡಬ್ಬಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವಾಗ ವಿ ಎಫ್ ಎಕ್ಸ್ ಮತ್ತು ಸಿ ಜಿ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಫೆಬ್ ಎಂಡ್ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಇದೆ, ಥಿಯೇಟರ್ ಮೇಲೆ ಸ್ಕ್ರೀನ್ ಮೇಲೆ ಬರೋ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದಿದ್ದಕ್ಕೆ. ಇವತ್ತು ನಮ್ಮ ಬ್ಲ್ಯಾಂಕ್ ಚಿತ್ರದ ಟೀಸರ್ ಲಾಂಚ್ ಆಗಿದೆ, ಟೈಟಲ್ ಕಾರ್ಡ್ ಲಾಂಚ್ ಆಗಿದೆ, ಪೋಸ್ಟರ್ ಲಾಂಚ್ ಆಗಿದೆ. ಸೊ ಈ ಸಿನಿಮಾ ನಾನು ಲಾಸ್ಟ್ ಇಯರ್ ಡಿಸೆಂಬರ್ ಜಾನಲ್ ಆ್ಯಕ್ಚುಲಿ ಶುರು ಮಾಡಿದ್ದೆ. ಈ ಇಯರ್ ಡಿಸೆಂಬರ್ ಜಾನಲ್ ಶುರು ಆಗಿದ್ದು ಆ್ಯಂಡ್ ನೆಕ್ಸ್ಟ್ ಇಯರ್ 2020 ಫೆಬ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಈ ಸಿನಿಮಾದಲ್ಲಿ ಪಾತ್ರದ ಬಗ್ಗೆ ಮಾತಾಡಬೇಕು ಅಂದರೆ ನನಗೆ ತ್ರೀ ಡಿಫ್ರೆಂಟ್ ಶೇಡ್ಸ್ ಪಾತ್ರ ಇದೆ. ಆ್ಯಂಡ್ ಇಡೀ ಸಿನಿಮಾ ಡ್ರಗ್ಸ್ ತೊಗೊಂಡ್ರೆ ಏನಾಗುತ್ತೆ, ಡ್ರಗ್ಸ್ ತೊಗೊಂಡು ಆದಮೇಲೆ ನಮ್ಮ ಬಾಡಿಯಲ್ಲಿ ನಮ್ಮ ಮೈಂಡಲ್ಲಿ ನಮ್ಮ ಕಾನ್ಷಿಯಸಲ್ಲಿ ಯಾವ ರೀತಿಯ ಒಂದು ಚೇಂಜಸ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಇದ್ರ ಜೊತೆಗೆ ಐ ಥಿಂಕ್ ಎಲ್ಲರೂ ಕೇಳಿದ್ದೀರಾ, ಎಷ್ಟೊಂದು ಬಿಲ್ಡಿಂಗ್ಗಳಲ್ಲಿ ಔಟ್ ಆಫ್ ಕಂಟ್ರಿ ಆಗಲಿ, ಈವನ್ ಇಂಡಿಯಾದಲ್ಲೂ ಕೂಡ ಕೆಲವೊಂದು ಬಿಲ್ಡಿಂಗಲ್ಲಿ 13th floor ಅನ್ನೋದು ಮಾಡಲ್ಲ. ಇನ್ಫ್ಯಾಕ್ಟ್ ಆ 13th floor ಅನ್ನೋದು ಕನ್ಸ್ಟ್ರಕ್ಟ್ ಆಗಿರಲ್ಲ, ಇಲ್ಲ ಆ ಫ್ಲೋರ್ನ ಎಂಟಿ ಆಗಿಬಿಟ್ಟಿರ್ತಾರೆ. 13th floor ಅಂತ ಮಾಡಲ್ಲ. ದರ್ ಇಸ್ ಅ ಮಿತ್ ದಟ್ ಯು ಶುಡ್ ನಾಟ್ ಹ್ಯಾವ್ 13th floor ಅನ್ನೋದು ಇರಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಒಂದು ಬೇಸ್ ಆಗಿ ಇಟ್ಕೊಂಡು ಈ ಇಡೀ ಸಿನಿಮಾ ಮಾಡಿದ್ದಾರೆ. ನನ್ನ ಒಂದು ಐ ಥಿಂಕ್ ಸಿನಿಮಾ ಜರ್ನಿಯಲ್ಲಿ ಒಂದು ತುಂಬ ಡಿಫ್ರೆಂಟ್ ಆದ ಒಂದು ಪಾತ್ರ, ತುಂಬ ಸ್ವಲ್ಪ ಡಿಫಿಕಲ್ಟ್ ಆಗಿರುವಂಥ ಪಾತ್ರ ಕೂಡ. ಬಿಕಾಸ್ ನಾವು ನೋಡಿದ್ದೀವಿ ಡ್ರಗ್ಸ್ ತೊಗೊತಾರೆ, ಕೇಳಿದ್ದೀವಿ ಡ್ರಗ್ಸ್ ತೊಗೊತಾರೆ, ಏನೇನೋ ಆಡ್ತಾರೆ, ಹೆಂಗೆಂಗೋ ಆಡ್ತಾರೆ, ಬಟ್ ಅದು ನಮ್ಮ ಬಾಡಿಯಲ್ಲಿ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅವ್ರ ಬಾಡಿಯಲ್ಲಿ ಅವ್ರ ಯೋಚನೆ ಹೆಂಗಾಗಿರುತ್ತೆ ನಮ್ಗೆ ಗೊತ್ತಿಲ್ಲ. ಸೊ ಐ ಹ್ಯಾಡ್ ಟು ಡೂ ಲಾಟ್ ಆಫ್
ರಿಸರ್ಚ್ ಆನ್ ದಿಸ್, ನಾನು ಸ್ವಲ್ಪ ಡಾಕ್ಯುಮೆಂಟ್ರಿ ಎಲ್ಲ ಚೆಕ್ ಮಾಡಬೇಕಾಗಿತ್ತು, ಬಿಕಾಸ್ ನಾನು ಇಡೀ ಸಿನಿಮಾದಲ್ಲಿ ಸ್ವಲ್ಪ ಸ್ಮೋಕ್ ಮಾಡ್ತಾ ಇರ್ತೀನಿ, ಡ್ರಗ್ಸ್ ತೊಗೊತಾ ಇರ್ತೀನಿ, ನಾಟ್ ಅ ರಿಯಲ್ ಡ್ರಗ್ಸ್ ಸಿನಿಮಾಗೆ ಅಂತ ಹೇಳ್ಬಿಟ್ಟು ಡ್ರಗ್ಸ್ ತೊಗೊತಾ ಇರ್ತೀನಿ. ಸೊ ಆ ರೀತಿಯ ಒಂದು ಬಾಡಿ ಲ್ಯಾಂಗ್ವೇಜಲ್ಲಿ ಐ ಥಿಂಕ್ ಪರ್ಫಾರ್ಮ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್, ಬಿಕಾಸ್ ತುಂಬ ಡಿಫಿಕಲ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅದು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಐ ಥಿಂಕ್ ತುಂಬ ಸಿನಿಮಾದಲ್ಲಿ ನೀವು ಡ್ರಗ್ಸ್ ತೊಗೊತೀರಾ, ಡ್ರಗ್ಸ್ ತೊಗೊಂಡ್ರೆ ಹಾಳಾಗ್ತಾರೆ, ಡ್ರಗ್ಸ್ ಸ್ಟಾಪ್ ಮಾಡಬೇಕು ಅಂತ ಇದೆಲ್ಲ ತೋರಿಸ್ಯಾರೆ. ಡ್ರಗ್ಸ್ ತೊಗೊಂಡಾಗ ಯಾವ ರೀತಿಯ ಒಂದು ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂತ ಅರ್ಥ ಆಗಲ್ಲ. ಸೊ ಒಂದೇ ಡ್ರಗ್ನ ಒಂದು 5 ಜನ ತೊಗೊಂಡಾಗ 5 ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದನ್ನೇ ನಾವು ಇಲ್ಲಿ ತೋರಿಸಿರೋದು, ಒಂದೇ ಡ್ರಗ್ನ 5 ಕ್ಯಾರೆಕ್ಟರ್ಗಳು ತೊಗೊತಾರೆ. ಆ 5 ಕ್ಯಾರೆಕ್ಟರ್ ತೊಗೊಂಡಾಗದಾಗ ಹೇಗೆ ಅವ್ರವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ಹೇಗೆ ಜರ್ನಿ ಆಗುತ್ತೆ, ಅಂದರೆ ಪೂರ್ಣ ಅವರ ಪಾಯಿಂಟ್ ಆಫ್ ವ್ಯೂವಲ್ಲಿ ಅವ್ರು ಡ್ರಗ್ ತೊಗೊಂಡಾಗ ನನ್ನ ಯಾವ ರೀತಿಲಿ ನೋಡ್ತಾರೆ, ಭರತ್ ಅವರ ಕ್ಯಾರೆಕ್ಟರಲ್ಲಿ ಅವ್ರು ಡ್ರಗ್ ತೊಗೊಂಡಾಗ ನನ್ನ ಯಾವ ರೀತಿಲಿ ನೋಡ್ತಾರೆ, ಅಥವಾ ನಾನು ಡ್ರಗ್ ತೊಗೊಂಡಾಗ ನಾನು ನನ್ನನ್ನ ಅಥವಾ ಬೇರೆ ಕ್ಯಾರೆಕ್ಟರ್ನ ಹೇಗೆ ನೋಡ್ತೀವಿ ಅನ್ನೋದನ್ನು ಎಲ್ಲ ಮಿಕ್ಸಪ್ ಮಾಡಿ ಮಾಡಿರೋವಂಥ ಒಂದು ಕತೆ. ಸೊ ಐ ಥಿಂಕ್ ದಿಸ್ ಅ ಫಸ್ಟ್ ಟೈಮ್ ನನ್ನ ಆಡಿಯನ್ಸ್ ಅವರು ಒಂದು ಈ ಥರ ಒಂದು ಡಿಫ್ರೆಂಟ್ ಪಾತ್ರದಲ್ಲಿ ನೋಡ್ತಾ ಇರೋದು, 3 ಡಿಫ್ರೆಂಟ್ ಶೇಡ್ಸ್ ಕೂಡ ಇದೆ. ಸೊ ಯಾ, ದಟ್ಸ್ ಅಬೌಟ್ ದ ಕ್ಯಾರೆಕ್ಟರ್. ಹೊಸ ತಂಡ ಕೂಡ ಸುಹಾಸ್ ಅಂತ ನಿರ್ದೇಶನ ಮಾಡಿರೋದು ಈ ಸಿನಿಮಾನ. ಐ ಥಿಂಕ್ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರೀತಿ ನಮಗೆ ಈ ತಂಡಕ್ಕೆ ಬೇಕೇ ಬೇಕು. ಸೊ ನಾವು ಜಾನಲ್ಲಿ ಆಡಿಯೋ ಲಾಂಚ್ ಮಾಡ್ತಾ ಇದ್ದೀವಿ ಆ್ಯಂಡ್ ಫೆಬ್ರಲ್ಲಿ ಮೂಸ್ ಪ್ರಾಬ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾ, ಸೊ ಸದ್ಯಕ್ಕೆ ಇವಾಗ ಟೀಸರ್ ರಿಲೀಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಬ್ಲ್ಯಾಂಕ್ ಚಿತ್ರದ ಬಗ್ಗೆ ಮೊಟ್ಟ ಮೊದಲು ನಮ್ಮ ಸಿನಿಮಾ ನಿರ್ದೇಶಕರು ಕತೆ ಹೇಳಿದಾಗ, ಸಿನಿಮಾದಲ್ಲಿ ಈಗ ಬರ್ತಾ ಇರತಕ್ಕಂಥ ಸಿನಿಮಾಗಳು, ಇವರ ಹೇಳ್ತಾ ಇರತಕ್ಕಂಥ ಕತೆ ಮತ್ತು ಪ್ರಸ್ತುತ ವಾತಾವರಣಕ್ಕೆ ಭಾಳಷ್ಟು ಇವತ್ತು ಯುವಕರು ಮಾದಕ ವಸ್ತುಗಳಿಗೆ ತುಂಬ ಅಡಿಕ್ಟ್ ಆಗಿದ್ದರು, ಅಡಿಕ್ಟ್ ಆಗ್ತಾ ಇದ್ದಾರೆ. ಅದು ಇತ್ತೀಚೆಗೊಂದು ಹೈಸ್ಕೂಲ್ ಲೆವೆಲ್ ತನಕನೂ ಕೂಡ ಬರ್ತಾ ಇದೆ. ನಾನು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಯುವ ಪೀಳಿಗೆ ಈ ಡ್ರಗ್ಸ್ ಕಡೆ ವಾಲ್ತಾ ಇರತಕ್ಕಂಥದ್ದು, ಅದರಿಂದ ಆಚೆ ಬರೋಕ್ಕೆ ಆಗದೆ ತುಂಬ ನರಳಾಡ್ತಕ್ಕಂಥದ್ದು, ಇಂಥದ್ದು ಭಾಳಷ್ಟು ನಾವು ನೋಡ್ತಾ ಇದ್ವಿ. ಎಲ್ಲೋ ಒಂದು ಕಡೆ ಇದು ಮೂವಿ ಕಮರ್ಷಿಯಲ್ ಅನ್ನೋದಕ್ಕಿಂತ ಮುಖ್ಯವಾಗಿ ಎಲ್ಲೋ ಒಂದು ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡ್ತಾ ಇರತಕ್ಕಂಥ ಒಂದು ಕತೆ ಇದರೊಳಗಡೆ ಇತ್ತು. ಮತ್ತು ನಿರ್ದೇಶಕರಲ್ಲಿ ಒಂದು ತಾಕತ್ತಿದೆ ಮೂವಿಯನ್ನು ಮಾಡ್ತಕ್ಕಂಥ, ಮತ್ತು ಅವರು ಆ ಮೂವಿ ಬಗ್ಗೆ ಇರತಕ್ಕಂಥ ಒಲವು ಅದು ತುಂಬ ನನಗೆ ಇಷ್ಟ ಆಯಿತು. ಹಾಗಾಗಿ ಬ್ಲ್ಯಾಂಕ್ ಅನ್ನೋ ಒಂದು ಸಿನಿಮಾನ ಆಲ್ಮೋಸ್ಟ್ ಎಲ್ಲ ಹೊಸಬರುಗಳೇ ಇದ್ದರು, ಅದರಲ್ಲಿ ಸೀನಿಯರ್ ಆರ್ಟಿಸ್ಟ್ ಆದಂಥ ಸುಚೇಂದ್ರ ಪ್ರಸಾದ್ ಇದ್ದರು. ಸುಚೇಂದ್ರ ಪ್ರಸಾದ್ ನನಗೆ ಈಗಲೂ ಕೂಡ ಒಂದು ತುಂಬ ನೆನಪಿ ಬರ್ತದೆ. ಸುಚೇಂದ್ರ ಪ್ರಸಾದ್ ತುಂಬ ಅನುಭವ ಇರತಕ್ಕಂಥ, ತುಂಬ ಇಂಟೆಲೆಕ್ಚುಯಲ್ ವ್ಯಕ್ತಿ. ಸುಚೇಂದ್ರ ಪ್ರಸಾದ್ ಅವ್ರ ಹತ್ರ ಮೊಟ್ಟ ಮೊದಲು ನಾನು ಸರಿಗೆ ಒಂದು ಕತೆ ಇದೆ, ಇಂಥದ್ದೊಂದು ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ನೀವಿದರಲ್ಲಿ ಒಂದು ರೋಲ್ನ ಮಾಡಬೇಕಂತಂದಾಗ ಅವರು ಮೊದಲು ಹೊಸಬ್ರು ಹುಡುಗರುಗಳು ಚಿತ್ರತಂಡಕ್ಕೆ ಬರ್ತಾ ಇರ್ತಾರೆ, ಮೂವಿ ಏನು ಉದ್ದೇಶಕ್ಕೆ ಮಾಡ್ತೀರಾ, ಯಾಕೆ ಇಲ್ಲಿ ಬಂದು ದುಡ್ಡನ್ನು ಇನ್ವೆಸ್ಟ್ ಮಾಡ್ತೀರಾ, ಅವ್ರು ತುಂಬ ಈ ವಿಚಾರವಾಗಿ ಮಾತಾಡಿದ್ರು. ಆನಂತರ ಅವ್ರು ಹೇಳಿದ್ರೆ ಸತ್ಯನೂ ಇತ್ತು ಕೂಡ. ನಂತರ ಈಗ ಮೊನ್ನೆ ನಾವು ಮೂವಿಯ ಟೀಸರ್ನ ತೋರಿಸಿದಾಗ ಮತ್ತು ಅವರು ಡಬ್ಬಿಂಗ್ ಬಂದಾಗ ಮೂವಿ ಬಗ್ಗೆ ಎಲ್ಲೋ ಒಂದು ಕಡೆ ಇಲ್ಲ, ಈ ಹುಡುಗರು ಒಂದು ಒಳ್ಳೆ ವಿಚಾರನ ಇಟ್ಕೊಂಡು ಮೂವಿನ ಮಾಡಿದರೆ ಇವತ್ತಿನ ಯುವ ಪೀಳಿಗೆಗೆ ಭಾಳ ಪ್ರಸ್ತುತವಾಗಿರ್ತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಈ ಮೂವಿಯನ್ನು ಮಾಡಿದ್ದಾರೆ ಅಂತ ಹೇಳಿ ತುಂಬ ಖುಷಿಪಟ್ಟರು, ಚೆನ್ನಾಗಿ ಆಗಲಿ ಅಂತ ಕೂಡ ಹಾರೈಸಿದರು. ಆ ನಿಟ್ಟಲ್ಲಿ ಮೂವಿ ಒಂದು ಉತ್ತಮವಾದಂಥ ಸಾಮಾಜಿಕವಾದಂಥ ಸಂದೇಶವನ್ನು ಹೊಂದಿದೆ, ಜೊತೆಗೆ ಇಡೀ ಫ್ಯಾಮಿಲಿ ಕೂತು ನೋಡ್ಬೋದಾದಂಥ ಒಂದು ಚಿತ್ರ ನಮ್ಮ ಬ್ಲ್ಯಾಂಕ್ ಆಗಿದೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮತ್ತೆ ಆಫ್ ದಲ್ಲ ಓಕೆ, ಎಲ್ಲ ನಮ್ಮ ಪತ್ರಕರ್ತ ಮಿತ್ರರಿಗೆ, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಪತ್ರಕರ್ತ ಮಿತ್ರರಿಗೆ ಮತ್ತೊಮ್ಮೆ ಬ್ಲ್ಯಾಂಕ್ ತಂಡದ ಪ್ರೊಡ್ಯೂಸರ್ ಆಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಮುಖ್ಯವಾಗಿ ನನಗೆ ಈ ಪ್ರೆಸ್ ಮೀಟಿಂಗಿಂತ ಮುಂಚಿತವಾಗಿಂದಲೂ ಕೂಡ ಹಲವಾರು ಬಾರಿ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಮ್ಮ ಮೂವಿ ಬಗ್ಗೆ ನೀವು ವರದಿನ ಮಾಡಿದ್ದೀರಾ,
ನಿಮಗೆ ಮತ್ತೊಂದು ಸರಿ ನಾನು ಸ್ಪೆಷಲ್ ಥ್ಯಾಂಕ್ಸನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಅನಂಡ್ ಆಲ್. ಸರ್, ನಂದು 3 ಶೇಡ್ಸಲ್ಲಿ ಕ್ಯಾರೆಕ್ಟರ್ ಇದೆ. ಒಂದೊಂದು ಶೇಡು ಒಂದೊಂದು ಥರ ಡಿಫ್ರೆಂಟಾಗಿ ಕ್ಯಾರಿ ಆಗುತ್ತೆ. ಸೊ ಕತೆ ಒಂದು ಡ್ರಗ್ಸು, ಒಂದು ಲವ್ ಸ್ಟೋರಿ. ಸೊ ಆ ಟೈಮ್ಗೆ ತುಂಬಾ ಚೇಂಜ್ ಆಗುತ್ತೆ. ಸೊ ಕತೆ ಇದು ಯೂತ್ಸಿಗೆ ಅಂತಲೇ ಮಾಡಿರೋ ಕತೆ ಇದು. ತುಂಬ ಅವ್ರ ಮೇಲೆ ಪರಿಣಾಮ ಬೀಳುವಂಥ ಕತೆ ಇದು. ಸೊ ಇದರಿಂದ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ದಯವಿಟ್ಟು ಬ್ಲ್ಯಾಂಕ್ ಸಿನಿಮಾ ನೋಡಿ, ಈ ಥರ ಒಂದು ಯಂಗ್ ಟೀಮ್ಸ್ಗಳಿಗೆ ತುಂಬಾ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾಗಳನ್ನ ಇದೇ ಥರ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ ಸರ್. ಓಕೆ.